ಸದಾ ನನ್ನ ಜೊತೆಯಲ್ಲಿ ಜೊತೆಯಾಗಿರ್ತೀನಿ ಅಂತ ಭರವಸೆ ನಿಂತು ಈಗ ಮಿಂಚಿನಂತೆ ಮಾಯವಾಗಿ ನನ್ನ ಬದುಕಲ್ಲಿ ಕತ್ತಲೆಲ್ಲ ಮಾಡ್ಬಿಟ್ಟಿಯಲ್ಲಿ ಅರ್ಪೂರ್ಣ ನೀನು ನನ್ನ ಬಂಗಾರದ ಗುಡಿಯ ದೇವತೆ ನನ್ನ ಹೃದಯದ ರಾಣಿಯಾಗಿರ್ತೀನಿ ಅಂತ ಹೇಳಿ ನನ್ನಲ್ಲಿ ನೂರಾರು ಆಸೆ ಆಕಾಂಕ್ಷೆಗಳನ್ನ ಹುಟ್ಟು ಹಾಕಿ ನನ್ನ ಆಸೆಗಳನ್ನ ಗಾಳಿಯಲ್ಲಿ ತೂರಿ ನೀನೇನೋ ಮುತ್ತೈದೆ ಸರ್ಕೋ ಸರ್ಕೊಂಡಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ಈ ಮನೆಯ ಆದರ್ಶ ನಾರಿಯಾಗಿ ಎಲ್ಲರಲ್ಲೂ ಪ್ರೀತಿಯ ಚಿಲುಮೆಯನ್ನು ತುಂಬಿ ಈ ಹತ್ತೂರಿನ ಜನ ಪ್ರೀತಿಸುವಂತಹ ಅಕ್ಕರೆ ಅಮ್ಮಗಳಾಗಿ ನನ್ನ ಪ್ರೀತಿಯ ಮಕ್ಕಳಿಗೆ ಮಮತೆಯ ಮಡಿಲ ತಾಯಾಗಿ ನಮ್ಮೆಲ್ಲರನ್ನು ಬಿಟ್ಟು ಈ ಗುಡಿಯಿಂದ ದೂರ ಆಗ್ಬಿಟ್ಟಿಯಲ್ಲಿ ದೇವ್ರಿ ಹೇ ದೇವ್ರಿ ನನಗೆ ಹಣ ಆಸ್ತಿ ಐಶ್ವರ್ಯನ ಬೇಕಾದ ಕೊಟ್ಟೆ ಸುಖ ಸಂತೋಷ ಕಾಣುವ ಸಮಯದಲ್ಲಿ ನನ್ನ ಬಾಳಿನ ಜ್ಯೋತಿಯನ್ನ ನನ್ನಿಂದ ದೂರ ಮಾಡಿ ನನ್ನ ನಗು ಕಿತ್ಕೊಂಡೆ ನನ್ನ ಬದುಕಿನ ಆದರ್ಶಗಳನ್ನು ಕಿತ್ಕೊಂಡೆ ನನ್ನ ಆರಾಧ್ಯ ದೇವತೆ ನನ್ನ ಆರಾಧ್ಯ ದೇವತೆ ಎಲ್ಲ ನನ್ನಿಂದ ದೂರ ಮಾಡ್ಬಿಟ್ಟಿಯಲ್ಲಪ್ಪ ಹಾಲಲ್ಲ ಹಾಲಲ್ಲ ದೇವತೆ ಎಲ್ಲ ಬಿಟ್ಟು ನಾ ಹೇಗ್ ಬದುಕಿಲ್ಲಿ ದೇವ್ರು ನಲ್ಲಲ್ಲ ನಿರ್ಜೀವ ಸವಲ್ಲ ಮಾಡ್ಬಿಟ್ಟಿಯಲ್ಲಪ್ಪ ದೇವ್ರು ನೀವೇ ಈ ರೀತಿ ಹತಾಶರ ಕುಳಿತರೆ ನಮಗ್ ಧೈರ್ಯ ಹೇಳೋರು ಯಾರಪ್ಪ ನೀವು ಈ ಬಂಗಾರದ ಗುಡಿಯ ದೇವತೆ ಮನುಷ್ಯ ನೀವು ಕೂಡ ನಮ್ಗೆ ಮುಖ್ಯ ಅಲ್ವೇನಪ್ಪ ಈಗಾಗ್ಲೇ ತಾಯಿನ ಕಳ್ಕೊಂಡು ತಾಯಿಲ್ಲದ ತಬ್ಲಿಗಳಾಗಿದ್ದೇವೆ ನಮಗ ಆತ್ಮಸ್ಥೈರ್ಯ ತುಂಬಬೇಕಾದ ನೀವೇ ಈ ರೀತಿ ಸದಾ ದುಃಖದ ಮಡಿನಲ್ಲಿದ್ರೆ ನಮ್ಗಳ ಗತಿ ಏನಪ್ಪ ನಮ್ಗಳ ಗತಿ ಏನು ಇರುವಂತ ಎರಡು ಕಣ್ಣಲ್ಲಿ ನಾವು ಒಂದು ಕಣ್ಣನ್ನ ಕಳ್ಕೊಂಡಿದ್ದೀವಿ ಇರುವಂತ ಒಂದು ಕಣ್ಣನ್ನಾದ್ರೂ ಉಳಿಸ್ಕೊಳ್ಬೇಕಾದ್ರು ನಮ್ ಕರ್ತವ್ಯ ಆ ಕಣ್ಣನ್ನೇನಾದ್ರೂ ಕಳ್ಕೊಬಿಟ್ರೆ ನಾವು ಕಣ್ಣಿದ್ದು ಕುಳ್ರಾಗ್ಬಿಡ್ತೀವಿ ಅವಾಗ ನಮ್ಗೆ ಯಾರಪ್ಪ ಬೇಕು ಅಪ್ಪಾಜಿ ನಾನು ನೋಡಿ ಅಪ್ಪಾಜಿ ಈ ನಿಮ್ ಮಗಳ ಮುಖ ನೋಡಿ ಅಪ್ಪಾಜಿ ನನ್ ಮುಖಕ್ಕೆ ಮುಖ ಕೊಟ್ಟು ಮಾತಾಡಿ ಎಷ್ಟು ದಿನ ಆಯ್ತು ಅಪ್ಪಾಜಿ ನೀವ್ ಯಾವಾಗ್ಲೂ ಹೇಳ್ತಿದ್ರಿ ನೀನ್ ನಿಮ್ಮ ಅಮ್ಮನ ತರನೆ ಆ ದೇವ್ರು ನಿಮ್ಮಮ್ಮನ ರೂಪನೆ ಕೊಟ್ಟಿದ್ದಾನೆ ಅಂತ ನಮ್ಮನ್ನೆಲ್ಲ ಮುದ್ದು ಮಾಡಲ್ವ ಅಪ್ಪಾಜಿ
ಆಗಲಿ ಅಳ್ಬೇಡಿ ಮಕ್ಕಳ, ನಿಮ್ಗಳ ಮನಸ್ಸಿನ ನೋವು ಏನು ಅಂತ ನನಗೂ ಅರ್ಥ ಆಗುತ್ತೆ. ನಾವೆಲ್ಲ ಒಂದೇ ಗೂಡಿನ ಹಕ್ಕಿಗಳು. ಅದರಲ್ಲಿ ಒಂದು ಹಕ್ಕಿ ಪ್ರೀತಿ ಮಮತೆಯನ್ನು ನೀಡುವಂತ ಹಕ್ಕಿ ಮಾಯವಾಗಿದೆ. ಆದ್ರೆ ಇರುವಂತ ಮನಸ್ಸುಗಳನ್ನ ಸಂತೋಷದಿಂದ ನೋಡ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ. ನೀವ್ಯಾರು ಹೇಳ್ಬೇಡಿ, ನೀವ್ಯಾರು ಹೇಳ್ಬೇಡಿ ಕಣ್ರು, ನೀವ್ಯಾರು ಹೇಳ್ಬೇಡಿ. ಇನ್ನು ಮುಂದೆ ಎಲ್ರು ಕೂಡ ಒಳ್ಳೆ ಸಂಸಾರ ನಮ್ಮ ಮಾಡೋಣ. ಅಪ್ಪಾಜಿ, ನಿಮ್ ಕಣ್ಣಲ್ಲಿ ಯಾವತ್ತು ಕಣ್ಣೀರ್ ಬರಬಾರ್ದು. ಈ ಹತ್ತೂರಿನ ಒಡೆಯ ನೀವು, ಎಲ್ರು ಕಣ್ಣಲ್ಲೂ ಕಣ್ಣೀರ್ ಬರ್ದಾರ ಕಾಪಾಡ್ಬೇಕಪ್ಪಾಜಿ, ನೀವು ಕಾಪಾಡ್ಬೇಕು. ಆಯ್ತು ಮಕ್ಕಳ, ಆಯ್ತು. ಮುಂದೆ ನಾವೆಲ್ಲರೂ ಕೂಡ ಈ ಮನೆಯ ದೇವತೆಯನ್ನ ಆರಾಧಿಸ್ತಾ ನಾವೆಲ್ಲ ಸುಖ ಸಂತೋಷದಿಂದ ಸಂಸಾರ ಸಾಗಿಸೋಣ. ಆ ತಾಯಿ ಹಾಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯೋಣ. ಆಗ್ಬೋದೆ, ಆಗ್ಬೋದಲ್ಲ. ನನಗಿವತ್ತು ತುಂಬಾ ಸಂತೋಷ ಆಗ್ತಾ ಇದೆ ಅಪ್ಪಾಜಿ, ತುಂಬಾ ಸಂತೋಷ ಆಗ್ತಾ ಇದೆ. ಇಂಥ ಸಂತೋಷ ಸಮಯದಲ್ಲಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು. ಮಾತಾಡ್ಲ ಅಪ್ಪಾಜಿ. ಏನು ಮುಖ್ಯವಾದ ವಿಚಾರನ? ಅದೇನಂತ ಹೇಳಿ ಸಾಗರ್. ಅಪ್ಪಾಜಿ, ತಮ್ಮ ತೀರ್ಕೊಂಡು ವರ್ಷನ ಕಳೆದಿದೆ. ಹೌದು. ಈ ನಮ್ಮ ಬಂಗಾರದ ಗುಡಿಯಲ್ಲಿ ಒಂದು ಶುಭ ಕಾರ್ಯ ಮಾಡಿದ್ರೆ ಹೇಗಿರುತ್ತೆ ಅಪ್ಪಾಜಿ? ಅಣ್ಣ ಹೇಳ್ತಿರೋದು ನಿಜ, ನಮ್ಮ ಬಂಗಾರದ ಗುಡಿಲಿ ಒಂದು ಶುಭ ಕಾರ್ಯ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಮ್ಮ ಆದರ್ಶ ಅಣ್ಣಂಗೆ ಯಾಕೆ ಮದುವೆ ಮಾಡಬಾರ್ದು? ಮದುವೆ ಮಾಡಿದ್ರೆ ತಾಯಿ ರೂಪದಲ್ಲಿ ಅದಕ್ಕೆ ನಮ್ಮ ಮನೆಗೆ ಬರ್ತಾಳೆ ಅಪ್ಪಾಜಿ. ಸರಿ, ಶುಭ ಕಾರ್ಯ ಮಾಡೋದ್ರಿಂದ ಈ ಮನೆಗೆ ಆವರಿಸಿರುವ ದುಃಖದ ಛಾಯೆ ಕಡಿಮೆಯಾಗಿ ಎಲ್ಲರ ಮುಖದಲ್ಲೂ ಹೊಸ ಚೈತನ್ಯ ತುಂಬುತ್ತದೆ. ಒಪ್ಪಳಿ ಒಡೆಯರೆ. ಸರಿ, ನೀವೆಲ್ಲ ಏನ್ ಹೇಳ್ತಾ ಇದೀರ ಅಂತ ನನ್ಗೆ ಗೊತ್ತೇ ಆಗ್ತಿಲ್ಲ. ಯಾಕೆಂದ್ರೆ ಮಂಗಳ ಕಾರ್ಯ ಅಂದ್ರೆ ಸುಮ್ಮನೆ ಆಗೋಗುತ್ತೆ, ಮೊದ್ಲು ಹುಡುಗಿ ನೋಡ್ಬೇಕು, ಆನಂತರ ಅವ್ರ ಕುಟುಂಬದವರು ನಮ್ಮ ಕುಟುಂಬದವರು ಒಪ್ಕೊಳ್ಬೇಕು. ಹುಡುಗಿ ಜಾತಕ, ಹುಡುಗನ ಜಾತಕ ಸರಿ ಬರ್ಬೇಕು, ಅನಂತರ ತಾನೇ ಮಂಗಳ ಕಾರ್ಯ. ಅದೇನ್ ಹೇಳ್ತಾರಲ್ಲ, ಹೂ ಸುಟ್ಟು ಮತ್ತೆ ಗುಲಾಬಿ ಹೊಲಸೂರು ಅಂತ, ಹಂಗಾಯ್ತು ಅನ್ಬೇಕತ್ತೆ ಅಷ್ಟೇ. ಅಪ್ಪಾಜಿ, ಅಣ್ಣ ಅವನು ಮನಸ್ಸಿಷ್ಟವಾದಂತ ಹುಡುಗಿನ ನೋಡಿ ಒಪ್ಕೊಂಡಿದ್ದಾನೆ. ಹುಡುಗಿ ತುಂಬಾ ಗುಣವಂತೆ, ಸೌಂದರ್ಯದಲ್ಲಿ ದೇವತೆ, ಆದ್ರೆ ಬಡತನ ಅನ್ನೋ ಕೊರಗಿದೆಯಪ್ಪ ಅಷ್ಟೇ. ಸಾಗರ್, ಅದ್ರ ಬಗ್ಗೆ ನೀವ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈ ಮನೆಗೆ ಸೊಸೆಯಾಗಿ ಬರುವಂತಳು ಈ ಮನೆಗೆ ಹೊಂದ್ಕೊಂಡು ಈ ಮನೆಯ ಘನತೆ ಗೌರವನ ಎತ್ತಿಡಿಬೇಕಷ್ಟೇ. ಅವ್ರು ಬಡವರಾದ್ರೆ ಶ್ರೀಮಂತೆ ನಮ್ಮಲ್ಲಿ ಬೇಕಾದಷ್ಟಿದೆ, ಅದರಿಂದ ಎಲ್ಲ ಸರಿ ಹೋಗುತ್ತೆ ಅಂದಾಗೆ. ಹುಡುಗಿ ಯಾರು ಅಂತ ಹೇಳಲೇ ಬಲ್ರು? ಅದೇ ಅಪ್ಪ, ನಮ್ಮೂರ ಚಂದ್ರ ತಂಗಿ ನಾಗವೇಣಿ, ತಂದೆ ತಾಯಿ ಇಲ್ಲದ ತಬ್ಲಿ ಮಗಳು. ನಿಮ್ಗೆ ಒಕ್ಕೆ ಇದೆಯಾ ತಾನೆ? ನಾಗವೇಣಿ ತಂಗಿನ ನಾಗವೇಣಿನ ನಾನು ಕೂಡ ಕೆಲವು ದಿನಗಳ ಹಿಂದೆ ದೇವಸ್ಥಾನದಲ್ಲಿ ನೋಡಿದ್ದೆ. ತುಂಬ ನಯ ವಿನಯ ತಿಳ್ಕೊಂಡು ತುಂಬ ಆದರ್ಶ ಹುಡುಗಿ ಅಂತ ಕಾಣ್ತಾ ಇದೆ. ಆ ಹುಡುಗಿ ಆದರೆ ಈ ನಮ್ಮನೆಗೆ ಹೊಂದ್ಕೊಂಡು ಹೋಗ್ತಾಳೆ. ನನಗೂ ಒಪ್ಪಿಗೆ ಆಗಿದೆ, ನಿಮಗೆಲ್ಲ ಒಪ್ಪಿಗೆ ಆಗಿದೆ ಅಂದಮೇಲೆ ಮದುವೆ ಮಾಡ್ಸೋಣ ಬಿಡಿ. ಅಪ್ಪಾಜಿ, ಅಪ್ಪಾಜಿ, ನನ್ನ ಮುದ್ದು ಅಪ್ಪಾಜಿ, ನೀವು ಎಷ್ಟು ಒಳ್ಳೆಯವ್ರ ಅಪ್ಪಾಜಿ, ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಆದರ್ಶ ವ್ಯಕ್ತಿ ಆಗ್ಬಿಟ್ರಿ ಅಪ್ಪಾಜಿ, ಆದರ್ಶ ವ್ಯಕ್ತಿ ಆಗ್ಬಿಟ್ರಿ. ನಮ್ಮ ಅಂತಸ್ತಿಗೆ ತಕ್ಕನಾದ ಹುಡುಗಿ ಬೇಕು ಅಂತ ಅಟ ಹಿಡಿದೆ. ಒಂದು ಬಡವ್ರ ಮನೆ ಹುಡುಗಿನ ನಿಮ್ ಸೊಸೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ರಲ್ಲ,
ರಿಯಲಿ ಗ್ರೇಟ್ ಅಪ್ಪಾಜಿ, ರಿಯಲಿ ಗ್ರೇಟ್ ಅಪ್ಪಾಜಿ. ನನ್ನ ಮದುವೆಗೆ ಒಪ್ಪಿಗೆ ಕೊಟ್ಟದ್ದು ತುಂಬ ಸಂತೋಷವಾಯ್ತು. ನಿಮ್ಮಂತ ತಂದೆ ಏನ ಪಡಿಬೇಕಾದ್ರೆ ಪುಣ್ಯ ಮಾಡಿದೆ ಅಪ್ಪಾಜಿ, ಪುಣ್ಯ ಮಾಡಿದೆ. ನೋಡಿ, ಈ ಮನೆಯ ಮನ್ಸುಗಳನ್ನ ಒಯ್ದಾಗ ನಡ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ. ಇದೇ ಸಂತೋಷದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಬನ್ನಿ ಬನ್ನಿ. ಸರಿ ಅಪ್ಪ, ಹೇಳ್ರಿ, ನಾ ಬರ್ತೀನಿ.